ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅರ್ನಾಸ್ ಕಿಚನ್. ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ನಿಮಗೆ ಹೆಸರುಬೇಳೆ ಪಾಯಸ ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ. ಇದು ತುಂಬ ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪಿ ಫ್ರೆಂಡ್ಸ್. ಮೊದಲಿಗೆ ನಾನು ಒಂದು ಕಡಾಯಿನ ಇಟ್ಟು ಈ ಒಂದು ಕಪ್ನಲ್ಲಿ ನಾನು ಅಳತೆಗೆ ತೊಗೊಳ್ತಾ ಇದ್ದೀನಿ. ಇದರಲ್ಲಿ ನಾನು 1.5 ಕಪ್ನ ಹೆಸರುಬೇಳೆನ ಸೇರಿಸ್ತಿದ್ದೀನಿ. ಈಗ ನಾವು ಇದನ್ನು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಉರಿನ ಮೀಡಿಯಂ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಟೇಸ್ಟ್ ತುಂಬ ಚೆನ್ನಾಗಿರತ್ತೆ, ಏನಾದರೂ ಸೀದೋಗಿದ್ರೆ ಚೆನ್ನಾಗಿರೋದಿಲ್ಲ. ನಾವು ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ, ಕಲರ್ ಚೇಂಜ್ ಆಗಿದೆ, ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗಿದ್ದರೆ. ಈಗ ನಾವು ಈ ಹೆಸರುಬೇಳೆನ ಒಂದು ಬಟ್ಲಿಗೆ ಹಾಕ್ಕೊಂಡು 2 ಸಲ ತೊಳ್ಕೊಳ್ಳೋಣ ಫ್ರೆಂಡ್ಸ್. ಹಾಗೆ ಪಾಯಸಕ್ಕೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ಆದ್ದರಿಂದ ನಾವು 2 ಸಲ ತೊಳ್ಕೋಬೇಕು. ಬಿಸಿ ಇದ್ದಾಗೂ ನಾವು ವಾಶ್ ಮಾಡ್ಕೋಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಇದು ಈ ಪಾಯಸ ನಮ್ಮ ಮನೆಯಲ್ಲಿ ತುಂಬ ಇಷ್ಟ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿ ತಿಂತಾರೆ. ಅದೇ ರೀತಿ ಇದು ಉಷ್ಣತೆಯನ್ನು ಕಮ್ಮಿ ಮಾಡುತ್ತೆ. ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಇದು ತುಂಬ ಟೇಸ್ಟಿ ಆ್ಯಂಡ್ ಹೆಲ್ತಿ ಕೂಡ. ಈಗ ನಾವು ಇದನ್ನು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ನಾನು 1.5 ಕಪ್ ಹೆಸರುಬೇಳೆ ಹಾಕಿರೋದ್ರಿಂದ ನಾನು 5 ಕಪ್ನ ನೀರನ್ನ ಸೇರಿಸ್ತೀನಿ. 1 ಕಪ್ಗೆ 3 ಕಪ್ ನೀರು ಆಗೋಷ್ಟು ಸೇರಿಸ್ಕೊಳ್ಳಿ, ಆಗ ಚೆನ್ನಾಗಿ ಹದವಾಗಿರುತ್ತೆ. ನಾವು ಇದಕ್ಕೆ ಏನೂ ಸೇರಿಸೋಂಗಿಲ್ಲ, ಕುಕ್ಕರ್ ಮುಚ್ಚಳನ ಮುಚ್ಚಿ 2 ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡೋಣ ಫ್ರೆಂಡ್ಸ್. ಈಗ ನಾನು ಇದನ್ನು ಪಕ್ಕದ ಒಲೆಯಲ್ಲಿಟ್ಟು ಈಗ ಬೆಲ್ಲನ ಕರೆಸ್ಕೊಳ್ಳೋಣ. ಈಗ ನಾನು ಮೆಜರ್ಮೆಂಟ್ ಕಪ್ನಲ್ಲಿ 2 ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಸ್ವೀಟ್ ಬೇಕಾದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು. ಈಗ ನಾನು 1.5 ಕಪ್ ಆಗೋಷ್ಟು ನೀರನ್ನ ಸೇರಿಸ್ತಿದ್ದೀನಿ ಕರೆಸ್ಕೊಳ್ಳೋಕ್ಕೆ. ನಾವು ಇದು ಪಾಕ ಬರೋವರೆಗೂ ನಾವು ಕರೆಸ್ಕೊಳ್ಳೋಷ್ಟಿಲ್ಲ, ಎಲ್ಲ ನೀರು ಥರ ಆಗೋವರೆಗೂ ಕರೆಸ್ಕೋಬೇಕು ಫ್ರೆಂಡ್ಸ್. ನಾವು ಇದನ್ನು ಶೋಧಿಸ್ಕೊಂಡು ನಾವು ಪಾಯಸಕ್ಕೆ ಸೇರಿಸ್ಕೋಬೋದು. ನಾವು ಬೆಲ್ಲನ ಕರಗಿಸಿ ಶೋಧಿಸ್ಕೊಳ್ಳೋದ್ರಿಂದ ಏನಾದರೂ ಕಲ್ಲೇನಾದರೂ ಇದ್ರೇನು ಸಪ್ರೇಟ್ ಮಾಡ್ಕೋಬೋದು. ಆವಾಗವಾಗ ಮಿಕ್ಸ್ ಮಾಡ್ಕೊಳ್ತಾರೆ. ನೋಡಿದ್ರಲ್ಲ, ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದೆ, ನೀರು ಥರ ಆಗಿದೆ. ನಾವು ಈಗ ಇದನ್ನು ಶೋಧಿಸ್ಕೊಳ್ಳೋಣ. ನಂತರ ನಾವು ಇದಕ್ಕೆ ಈಗ ಒಣಕೊಬ್ಬರಿ ಪೌಡರ್ನ ತಯಾರು ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಾನು ಮಿಕ್ಸಿ ಜಾರ್ನ ತೊಗೊಂಡು 1 ಕಪ್ ಆಗೋಷ್ಟು ಒಣಕೊಬ್ಬರಿನ ಸೇರಿಸ್ತಿದ್ದೀನಿ. 4 ಏಲಕ್ಕಿನ ಸೇರಿಸಿ ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ ಇರಬೇಕು, ಜಾಸ್ತಿ ಸ್ಮೂತೂ ಆಗಬಾರ್ದು. ನಂತರ ಈಗ ಹೆಸರುಬೇಳೆ 2 ವಿಸಿಲ್ ಬಂತು. ಈಗ ನಾನು ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ತಿದ್ದೀನಿ. ನೋಡಿದ್ರಲ್ಲ, ಈ ಥರ ತರಿತರಿಯಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ, 90% ಚೆನ್ನಾಗಿ ಬೆಂದಿದೆ, ಸಾಕು. ಈ ಥರ ಬೆಂದರೆ ಸಾಕು, ಜಾಸ್ತಿ ಸ್ಮೂತ್ ಆಗಿದ್ರೆ ಚೆನ್ನಾಗಿರೋದಿಲ್ಲ. ಈಗ ನಾವು ಬೆಲ್ಲದ ನೀರನ್ನ ಸೇರಿಸೋಣ ಇದಕ್ಕೆ. ಬೆಲ್ಲದ ನೀರನ್ನ ಸೇರಿಸಿದ ನಂತರ ನಾನು 1/2 ಲೀಟರ್ ಆಗೋಷ್ಟು ಕೊಬ್ಬರಿ ಹಾಲನ್ನ ತೊಗೊಂಡಿದ್ದೀನಿ. ಕೊಬ್ಬರಿ ಹಾಲು ಇಲ್ಲ ಅಂದರೆ ನಾವು ಹಸುವಿನ ಹಾಲನ್ನು ಸೇರಿಸ್ಕೋಬೋದು ಫ್ರೆಂಡ್ಸ್, ಅದು ಆಪ್ಷನಲ್. ಈಗ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಈಗ ನಾವು ಇದಕ್ಕೆ ನಾವು ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡಿರೋ ತೆಂಗಿನಕಾಯಿ ಪೌಡರ್ನ ಸೇರಿಸ್ತಾ ಇದ್ದೀವಿ. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಾವು ಪಾಯಸನ ಮೀಡಿಯಂ ಫ್ಲೇಮಲ್ಲೇ ಒಂದು 10-15 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ನಾವು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ನ ಇಟ್ಟು ನಾನು 2-3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ತಿದ್ದೀನಿ. ನಾನು ಪಿಸ್ತಾ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಪಿಸ್ತಾ ಆಪ್ಷನಲ್ ಫ್ರೆಂಡ್ಸ್, ಇದ್ರೆ ಆಗ್ಬೋದು. ಗೋಡಂಬಿ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದೆಲ್ಲ 50% ಫ್ರೈ ಆದಮೇಲೆ ನಾವು ದ್ರಾಕ್ಷಿನ ಸೇರಿಸ್ಕೋಬೇಕು. ಒಣ ದ್ರಾಕ್ಷಿ 2 ಟೇಬಲ್ ಸ್ಪೂನ್ ಸೇರಿಸ್ತಿದ್ದೀನಿ ಫ್ರೆಂಡ್ಸ್. ಇದನ್ನೆಲ್ಲ ನಾವು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಯಿತು ಫ್ರೆಂಡ್ಸ್. ಇದನ್ನು ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ. ಪಾಯಸನ ಆಗಾಗ ನಾವು ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ ಫ್ರೆಂಡ್ಸ್, ಆಗ ಸೀದೋಗುತ್ತೆ, ಚೆನ್ನಾಗಿರೋದಿಲ್ಲ. ಈಗ ನೋಡಿದ್ರಲ್ಲ, ಚೆನ್ನಾಗಿ ಕುಕ್ಕಾಗಿದೆ. ಈಗ ನಾವು ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಸೇರಿಸೋಣ. ತುಪ್ಪ ಬೇಕಾದರೆ ನೀವು ಇನ್ನೂ ಹಾಕೋಬೋದು, ಇನ್ನೂ ಟೇಸ್ಟಿಯಾಗಿರುತ್ತೆ. ಈ ಪಾಯಸ ವಾಸನೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ವಾಸನೆ ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ನಾವು ಇದನ್ನು 2 ನಿಮಿಷ ಚೆನ್ನಾಗಿ ಕುದಿಸೋಣ. ಈಗ ನೋಡಿ, ಪಾಯಸ ರೆಡಿ ಆಯಿತು. ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಪಾಯಸ ಚಿಕ್ಕವರಿಂದ ದೊಡ್ಡವರವ್ರಿಗೂ ತುಂಬ ಇಷ್ಟಪಡ್ತಾರೆ ಫ್ರೆಂಡ್ಸ್. ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.